ಭಗವಂತನಿಗೆ ಹಾಗಾದರೆ ಗಟ್ಟಿಯಾಗಿ ಹಿಡಿದುಕೊಳ್ಳಿಕ್ಕೆ ಆಗಲಿಲ್ಲವೇ ಕಲಶವನ್ನ? ಚಿತ್ರದಲ್ಲಿ ನೀವು ನೋಡಿರ್ತೀರಿ, ಚಿತ್ರ ಹಾಗಿದ್ದಾಗೇನೆ ಇರುತ್ತೆ ಅಂತಲ್ಲ, ಇರಲಿ, ಚಿತ್ರದಲ್ಲಿ ಹೀಗೆ ಕಲಶವನ್ನು ಕೈಯಲ್ಲಿ ಹಿಡಿದು ತೋರಿಸ್ತಾರೆ. ಸಾಮಾನ್ಯವಾಗಿ ಕೈಯಲ್ಲಿ ಹಿಡಿದ ತಂಬಿಗೆ ಗಟ್ಟಿಯಾಗಿ ಹಿಡಿಬೇಕಾದ್ರೆ ಹೀಗೆ ಹಿಡಿಬೇಕು, ಅಂದ್ರೆ ಗಟ್ಟಿಯಾಗಿ ಗ್ರಿಪ್ ಇರುತ್ತದೆ. ಹೀಗೆ ಹಿಡಿದ್ರೆ ಯಾರಾದರೂ ಕಸಿದುಕೊಂಡು ಹೋಗ್ತಾರೆ, ಪಾಪ ಹಾಗಾಗಿರಬಹುದು ಹನುಮಂತನಿಗೆ ಅಂತ ವಿವರಣೆ ತಿಳಿದುಕೊಳ್ಳಬೇಡಿ. ಶ್ರೀಮದ್ ಆಚಾರ್ಯರ ನಿರ್ಣಯ ಕೊಡ್ತಾರೆ, ಮುಕ್ತಂ ತ್ವಯಾ ಶಕ್ತಿಮತಾಪಿ, ಅನಂತ ಶಕ್ತಿ ಇರುವಂತಹ ಭಗವಂತ ಆ ಪರಮಾತ್ಮನ ಮೇಲೆ, ಇಡೀ ಬ್ರಹ್ಮಾಂಡವೇ ಕೂರ್ಮರೂಪದ ಮೇಲೆ ಇದೆ, ಬೆನ್ನಿನ ಮೇಲೆ ಇದೆ, ಯಾರೂ ಅದನ್ನು ಕದಲಿಸಲಿಕ್ಕಾಗಿಲ್ಲ. ಇದು ಕೈಯಲ್ಲಿ ಆದರೂ ಹಿಡಿದಿದ್ದಾನೆ, ನಿಮ್ ಬೆನ್ನ ಮೇಲೆ ಏನಾದರೂ ಇಟ್ಟರೆ ನಿಮಗೆ ಗ್ರಿಪ್ ಸಿಗತ್ತಾ? ಆದರೆ ಬೆನ್ನ ಮೇಲೇನೆ ಇಡೀ ಜಗತ್ತನ್ನ ಒಳ್ಳೆ ಗ್ರಿಪ್ಪಿನಿಂದ ಹಿಡಿದುಕೊಂಡ ಭಗವಂತ ಅದನ್ನ ಕೈಯಲ್ಲಿ ಗ್ರಿಪ್ಪಿನಿಂದ ಹಿಡಿದುಕೊಳ್ಳಿಕ್ಕಾಗಲಿಲ್ಲ ಅಂತಲ್ಲ, ಉದ್ದೇಶಪೂರ್ವಕವಾಗಿ ಇವರು ಚೋರರು ಅನ್ನುವುದಕ್ಕಾಗಿ ನಾನು ಇವರಿಗೆ ಶಿಕ್ಷೆಯನ್ನು ಕೊಟ್ಟಿದ್ದೇನೆ, ಇವರಿಗೆ ಅಮೃತ ಸಿಕ್ಕಿಲ್ಲ ಎಂಬ ತತ್ವವನ್ನು ಭಗವಂತ ತಿಳಿಸಬೇಕಾಗಿದೆ. ಬಹಳ ಸ್ವಾರಸ್ಯವಾದ ಮಾತು, ಚೋರರು ಅಸುರರು ಅವರಿಗೆ ಅಮೃತ ಸಿಕ್ಕಿಲ್ಲ. ಇದರ ಎಕ್ಸ್ಪ್ಲನೇಷನ್ ತಿಳಿದುಕೊಳ್ಳಿ, ಅಮೃತ ಆದರೆ ಮೋಕ್ಷ. ವೇದದ ಭಾಷೆಯಲ್ಲಿ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ, ಅಮೃತ ಅಂದ್ರೆ ಮೋಕ್ಷ. ಆ ಮೋಕ್ಷ ನಮಗೆ ಸಿಗಬೇಕಾಗಿದ್ರೆ ಚೋರರಾದ್ರೆ ನಮಗೆ ಮೋಕ್ಷ ಸಿಗುವುದಿಲ್ಲ. ಎಲ್ಲಿಯವರೆಗೆ ನಾವು ಚೋರರೋ ಅಲ್ಲಿಯವರೆಗೆ ನಮಗೆ ಮೋಕ್ಷ ಸಿಗೋದಿಲ್ಲ, ಎಚ್ಚರ ಇರಲಿ. ಇದೇ ಶ್ರೀಮತ್ ಟೀಕಾಕೃತ್ಪಾದರು ಪ್ರಮೇಯ ದೀಪಿಕಾದಲ್ಲಿ ನಮಗೆ ಕೊಟ್ಟ ಸಂದೇಶ, ಎಲ್ಲಿಯವರೆಗೆ ನಾವು ಕಳ್ಳರೋ ಅಲ್ಲಿಯವರೆಗೆ ನಮಗೆ ಮೋಕ್ಷ ಇಲ್ಲ. ನಾವು ಕಳ್ಳತನ ಬಿಟ್ಟರೆ, ದೇವರಿಗೆ ಸರೆಂಡರ್ ಆಗಿ ನಮ್ಮ ಕಳ್ಳತನವನ್ನು ಒಪ್ಪಿಸಿ ಇನ್ನೊಮ್ಮೆ ನಾವು ಚೌರ್ಯ ಮಾಡೋದಿಲ್ಲ ಅಂತ ಹೇಳಿದರೆ ಆಗ ನಮಗೆ ಮೋಕ್ಷ. ಚೌರ್ಯ ಮಾಡಿದ ಅಸುರರಿಗೆ ದೇವರು ಅಮೃತ ಕೊಡಲಿಲ್ಲ. ಇದರ ಅರ್ಥ, ಎಲ್ಲಿಯವರೆಗೆ ಪ್ರತಿಯೊಬ್ಬ ಜೀವ ಚೌರ್ಯವನ್ನು ಮಾಡುತ್ತಾನೆ ಅಲ್ಲಿಯವರೆಗೆ ಅವನಿಗೆ ಅಮೃತ ಸಿಗೋದಿಲ್ಲ, ಅಂದರೆ ಮೋಕ್ಷ ಸಿಗೋದಿಲ್ಲ ಅಂತ. ಈ ಅಮೃತ ಮೋಕ್ಷದ ಪ್ರತೀಕ ಅಂತ ಆಚಾರ್ಯರು ಮುಂದೆ ವರ್ಣನೆ ಮಾಡುವವರಿದ್ದಾರೆ. ಅದೇನು ಚೌರ್ಯ ನಾವು ಮಾಡಿದ್ದೇವೆ, ನಮಗೆ ಯಾಕೆ ಮೋಕ್ಷ ಕೊಡಬಾರದು ದೇವರು? ನಿನ್ನೇನೆ ತಿಳಿದರಲ್ಲ ನಾವೇನು ಚೌರ್ಯ ಮಾಡಿದ್ದೇವೆ ಅಂತ, ನಿಮಗೆಲ್ಲ ಗೊತ್ತಲ್ಲ. ನಿಮಗೆ ನಾನು ಪ್ರಶ್ನೆ ಕೇಳ್ತೇನೆ, ಉತ್ತರ ಕೊಡಿ, ಆಗ ಗೊತ್ತಾಗತ್ತೆ ಚೌರ್ಯ ಮಾಡಿದ್ದೀರೋ ಇಲ್ವೋ, ಅಥವಾ ನಾವು ಮಾಡ್ತಾ ಇದ್ದೀರಿ, ನೀವು ಮಾಡ್ತಾ ಇದ್ದೀರಿ, ಎಲ್ಲರೂ ಮಾಡ್ತಾ ಇದ್ದೀರಿ. ಸಂಸಾರದೊಳಗಿದ್ದೇವೆ ಅಂದ್ರೆ ಎಲ್ಲರೂ ಚೌರ್ಯ ಮಾಡ್ತಾ ಇದ್ದೀರಿ. ಈಗ ಹೇಳಿ, ನೀವೆಲ್ಲ ಪ್ರವಚನ ಕೇಳ್ತಾ ಇದ್ದೀರೋ ಇಲ್ವೋ? ಇಲ್ವಾ? ಕೇಳ್ತಾ ಇದ್ದೀನಿ ಅಂತ ಅಂದ್ರೆ ಅದು ಚೌರ್ಯವೇ. ಯಾಕೆ? ದೇವರು ಕೇಳಿಸ್ತಾ ಇದ್ದಾನೆ ಅನ್ನೋ ಭಾವನೆ ನಮ್ಮಲ್ಲಿ ಬರಬೇಕು. ಆ ಕಿವಿ ನನ್ನದಲ್ಲ, ಕೇಳುವ ಕ್ರಿಯೆ ನನ್ನದಲ್ಲ, ಆದರೆ ನನ್ನದು ಅಂತ ನಾನು ಹೇಳಿಕೊಳ್ಳುತ್ತೇನಲ್ಲ, ಅದೇ ಚೌರ್ಯ. ಇದನ್ನು ಪ್ರಮೇಯ ದೀಪಿಕಾದಲ್ಲಿ ಹೇಳ್ತಾರೆ. ಇದಕ್ಕೋಸ್ಕರನೇ ವಿಧಿಬಂಧ ಲಕ್ಷಣೋ ದಂಡ ಅಂತಾರೆ ಟೀಕಾಕೃತ್ಪಾದರು. ಇದೇನು ದಂಡ ದೇವರು ಕೊಟ್ಟಿದ್ದಾನೆ, ಬಂಧ ಸಂಸಾರವನ್ನ ಪರಮಾತ್ಮ ನಮಗೇನು ಕೊಟ್ಟಿದ್ದಾನೆ, ಈ ಸಂಸಾರ ನಮಗೆ ಬರುವುದಕ್ಕೆ ಕಾರಣ ಏನು ಅಂದ್ರೆ, ನಮ್ಮದಲ್ಲದ ಕರ್ತೃತ್ವವನ್ನು ನಮ್ಮದು ಅಂತ ಭಾವಿಸ್ತಾ ಇದ್ದೇವೆ, ನಮಗಿಲ್ಲದ ಗುಣಗಳನ್ನು ನಮ್ಮಲ್ಲಿವೆ ಅಂತ ನಾವು ಭಾವಿಸ್ತಾ ಇದ್ದೇವೆ. ಇದು ದೊಡ್ಡ ಚೌರ್ಯ. ಆದ್ದರಿಂದ ಪರಮಾತ್ಮ ನಮಗೆ ಅಮೃತವನ್ನ ಕೊಟ್ಟಿಲ್ಲ. ಆದರೆ ಒಂದು ದೊಡ್ಡ ಭಾಗ್ಯ ನಮ್ಮದು ಅಂದ್ರೆ, ಕೊನೆವರೆಗೆ ನಾವೇನು ಕಳ್ಳರಾಗೋದಿಲ್ಲ. ಅಸುರರಂತೆ ಕೊನೆವರೆಗೆ ನಾವೇನು ಕಳ್ಳರಾಗುವುದಿಲ್ಲ. ಶಾಸ್ತ್ರಗಳನ್ನು ಓದಿದ ಮೇಲೆ, ನಮ್ಮ ಮನಸ್ಸು ಪಕ್ವ ಆದ ಮೇಲೆ, ನಾವಲ್ಲ ಸ್ವತಂತ್ರರು, ಸ್ವಾತಂತ್ರ್ಯ ಇದು ಭಗವಂತನಲ್ಲಿ, ನಾನು ಅವನ ದಾಸ ಎಂಬ ನಿರ್ಧಾರ ನಮ್ಮಲ್ಲಿ ದೃಢವಾದಾಗ ಆ ಕಳ್ಳತನ ಹೋಗತ್ತೆ. ಆಗ ಭಗವಂತ ನಮ್ಮನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಮೃತತ್ವವನ್ನು ಪರಮಾತ್ಮ ನಮಗೆ ನೀಡಿದ. ನಿಜವಾಗಿ ನೋಡಿದರೆ ಇವರು ಅಸುರರು, ಆದರೆ ಸಸುರರು. ಅಸುರರಾಗಿ ಇವರು ಸುರಾಪಾನ ಮಾಡಿದ್ದಾರೆ, ಆ ಅಸುರರು ಇವರು ಸಸುರರು ಅನ್ನೋದಕ್ಕಾಗೇನೆ ಇವರಿಗೆ ದೇವರ ಅಮೃತ ಕೊಡಲಿಲ್ಲ. ನಿಮಗೆ ಮದ್ಯವೇ ರುಚಿಸ್ತದಲ್ಲ, ಮದ್ಯವನ್ನೇ ಕುಡಿದು ಸಾಯಿರಿ, ಯಾಕೆ ಅಮೃತ ಬೇಕು ನಿಮಗೆ?
ಮದ್ಯಪಾನ ಮಾಡುವುದರೊಳಗೆ ನಿಮಗೆ ರುಚಿ ಇದ್ದ ಮೇಲೆ ಮದ್ಯಪಾನವನ್ನೇ ಮಾಡಿ. ನೀವು ಸಸುರರು, ಸ್ವರ ಅಂದ್ರೆ ಮದ್ಯ, ಸಸುರರಾದದ್ದರಿಂದ ನಿಮಗೆ ಅಮೃತವನ್ನು ನಾನು ಕೊಡುವುದಿಲ್ಲ. ಎರಡರ್ಥದಲ್ಲಿ ಅವರು ಸಸುರರು. ಸುರಾ ಹರೇರ್ ಗುಣ ಪ್ರೋಕ್ತಾಹ ತೇಮೇಸ್ಯುರಿತಿ ಚಿಂತನಂ ಸ್ವರಾಪಾನಮಿತಿ ಪ್ರೋಕ್ತ. ಮದ್ಯಪಾನ ಎರಡು, ಒಂದು ಹೆಂಡ ಕುಡಿಯೋದು, ಅದು ದೊಡ್ಡ ಅಪರಾಧವೇ. ಇನ್ನೊಂದು ದೇವರಲ್ಲಿರುವ ಸ್ವಾತಂತ್ರ್ಯ, ದೇವರಲ್ಲಿರುವ ಗುಣ, ದೇವರಲ್ಲಿರುವ ಶಕ್ತಿ ಸಾಮರ್ಥ್ಯಗಳು ನನ್ನಲ್ಲಿವೆ ಅಂತ ಭಾವಿಸುವುದು, ಅದೊಂದು ದೊಡ್ಡ ಮದ್ಯಪಾನ ಅದು. ಯಾಕಂದ್ರೆ ಈ ಮದ್ಯಪಾನ ಮಾಡಿದಾಗಲೂ ಇವನ ಮನಸ್ಸು ಸರಿಯಾಗಿರುವುದಿಲ್ಲ, ನಿಶಾ ಏನಿರುತ್ತದೆ, ಏನೇನೋ ಮಾತಾಡ್ತಿರ್ತಾನೆ. ನಾನೇ ಸ್ವತಂತ್ರ ಅನ್ನುವ ದುರಹಂಕಾರದ ಮಧ್ಯೆ ಇವನಲ್ಲಿ ತುಂಬಿದಾಗಲೂ ಕೂಡ ಇವನಿಗೆ ಮೈ ಮೇಲೆ ಎಚ್ಚಿರುವುದಿಲ್ಲ. ನಾನೇನು, ನನ್ನ ಸ್ಥಿತಿ ಏನು, ತಾರತಮ್ಯ ಏನು, ದೇವರೆಷ್ಟು ದೊಡ್ಡವ ಅನ್ನುವುದನ್ನು ಮರೆತು ಅಮಲಿನಲ್ಲಿ ಓಡಾಡ್ತಾ ಇರ್ತಾನೆ. ಹೀಗಾಗಿ ಎರಡೂ ಮದ್ಯಪಾನಕ್ಕೆ ಸಮಾನ. ಹೀಗಾಗಿ ಅಂತಹ ದುರಹಂಕಾರದ ಮದ್ಯವನ್ನೂ ನೀವು ಪಾನ ಮಾಡಿದ್ದೀರಿ, ಈ ಹೆಂಡವನ್ನೂ ಕುಡಿದಿದ್ದೀರಿ. ನಿಮ್ಮಂತಹ ಮದ್ಯಪಾನದಲ್ಲಿ ಆಸಕ್ತರಾದವರಿಗೆ ಅಮೃತವನ್ನೇಕ್ಕೆ ನಾನು ಕೊಡಬೇಕು, ನಿಮಗೇನ್ ಬೇಕೋ ಅದನ್ನೇ ಕುಡಿಯಿರಿ ಅಂತ ಭಗವಂತ ಅವರಿಗೆ ಅಮೃತವನ್ನು ಕೊಡಲಿಲ್ಲ ಎಂಬ ತತ್ವವನ್ನು ನಾವು ತಿಳಿಯಬೇಕು. ಆದರೆ ಭಗವಂತ ತತ್ಕ್ಷಣಕ್ಕೆ ಮಾಡಿದ ಉಪಾಯ ಏನು, ಮೋಹಿನಿ ರೂಪವನ್ನು ತೆಗೆದುಕೊಂಡ. ಮೋಹಿನಿ ರೂಪವನ್ನ ಭಗವಂತ ತೆಗೆದುಕೊಂಡ ಅಂದ್ರೆ ಹೆಸರೇ ಮೋಹಿನಿ, ಎಲ್ಲರಿಗೂ ಮೋಹ ಉಂಟು ಮಾಡುವಂತಹ ರೂಪ ಅದು. ಸ್ವಾರಸ್ಯ ಅಂದ್ರೆ ಪ್ರಸಂಗ ಏನು, ವೇದವ್ಯಾಸ ದೇವರು ಅವತಾರ ಮಾಡಬೇಕಾಗಿದೆ. ಕಥೆ ನೀವು ತಿಳಿದಿದ್ದೀರಿ ಮೊದಲನೇ ದಿವಸ. ವೇದವ್ಯಾಸ ದೇವರ ಅವತಾರಕ್ಕಾಗಿ ದೇವತೆಗಳು ಕೈಜೋಡಿಸಿ ಬೇಡುವುದಕ್ಕೆ ಬಂದು ನಿಂತ ಪ್ರಸಂಗ ಇದು. ಆಗ ಸುಮ್ಮನೆ ಬಾ ಅಂತ ಕರೆದ್ರೆ ಸರಿಯಲ್ಲ, ಏನು ಉಪಕಾರ ಮಾಡಿದ್ದಾನೆ ಭಗವಂತ ಅಂತ ಸ್ಮರಿಸಿ ಅದನ್ನು ಸ್ತುತಿಸಿ ಅವತಾರಕ್ಕಾಗಿ ಬೇಡಿಕೆಯನ್ನು ಮುಂದಿಡುವವರಿದ್ದಾರೆ. ಆಗ ಧನ್ವಂತರಿಯ ಅವತಾರ, ಮೋಹಿನಿಯ ಅವತಾರಗಳ ವರ್ಣನೆ ಬರ್ತಾ ಇದೆ. ಅಂದರೆ ಮುಂದೆ ವೇದವ್ಯಾಸ ದೇವರ ಅವತಾರದ ಕಥೆಯನ್ನ ಕೇಳುವಾಗ ಈ ಎರಡು ಅವತಾರಗಳ ನೆನಪು ನಮಗಾಗಬೇಕು. ವೇದವ್ಯಾಸ ದೇವರು ಮಾಡಿದ ಕೆಲಸ ಏನು, ವೇದಗಳೆಂಬ ಸಮುದ್ರವನ್ನ ಮಥನ ಮಾಡಿ ಬ್ರಹ್ಮಸೂತ್ರಗಳೆಂಬ ಅಮೃತವನ್ನು ನಮ್ಮ ಕೈಯಲ್ಲಿ ಕೊಟ್ಟವರು ವೇದವ್ಯಾಸ ದೇವರು. ಯಾಚ್ಯ ಮಂದರ ಲೋಲಿತಾ ಜತ ಉದೈದ್ ವಿದ್ಯೇಂದಿರಾ ನಿರ್ಜರೈ ಜಾತೋ ಭಾರತ ಪಾರಿಜಾತ ಸುತರು ಸದ್ಬ್ರಹ್ಮಸೂತ್ರಾಮೃತಂ. ಬ್ರಹ್ಮಸೂತ್ರವೆಂಬ ಅಮೃತವನ್ನ ಕೊಟ್ಟ ಮಹಾನುಭಾವರು ವೇದವ್ಯಾಸದೇವರು. ಧನ್ವಂತರಿ ಈ ರೋಗದ ಪರಿಹಾರಕ್ಕೆ ಔಷಧಿಯನ್ನು ನಮಗೆ ಕೊಟ್ಟರೆ ಭವರೋಗದ ಪರಿಹಾರದ ಜ್ಞಾನವೆಂಬ ಔಷಧಿಯನ್ನು, ಅಮೃತವನ್ನು ವೇದವ್ಯಾಸದೇವರು ಕೊಡುವವರಿದ್ದಾರೆ. ಅದರ ಸೂಚನೆಗೆ ಧನ್ವಂತರಿಯ ಸ್ತೋತ್ರದ ನಂತರ ವೇದವ್ಯಾಸದೇವರಿಗೆ ಅವತಾರದ ಪ್ರಾರ್ಥನೆ. ಇನ್ನು ವೇದವ್ಯಾಸದೇವರ ಬಗ್ಗೆ ಒಂದು ತಪ್ಪು ಕಲ್ಪನೆ, ವೇದವ್ಯಾಸದೇವರು ಘೃತಾಚಿಯ ಸಂಘದಿಂದ ಶುಕಾಚಾರ್ಯರನ್ನ ಹುಟ್ಟಿಸಿದರು, ಹಾಗಾದರೆ ಅವರು ಕಾಮುಕರು, ನಮಗೆಲ್ಲ ಕಾಮವನ್ನ ಬಿಡಿ ಅಂತ ಉಪದೇಶ ಮಾಡಿದವರು ಮಹಾಭಾರತದಲ್ಲಿ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ನೇವ ಭೂಯೇವಾಭಿವರ್ಧತೆ ಕಾಮಕ್ರೋಧ ಯಶರೀರ ಪ್ರಾಕ್ಷರೀರ ವಿಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಂಯುಕ್ತ ಸುಖೀನರ. ಇದೆಲ್ಲ ಉಪದೇಶ ಮಾಡಿದ ವೇದವ್ಯಾಸ ದೇವರಿಗೆ ತಮಗೆ ಕಾಮದ ನಿಗ್ರಹ ಮಾಡಲಿಕ್ಕಾಗಲಿಲ್ವೇ? ಅದಕ್ಕೆ ಆಚಾರ್ಯರು ನಿರ್ಣಯ ಕೊಟ್ಟರು, ಅಕಾಮಯನ್ ಕಾಮುಕವತ್, ಕಾಮುಕನಂತೆ ತೋರಿಸಿದರು. ನಿಜವಾಗಿ ಅವರು ಕಾಮುಕರಲ್ಲ, ಅವರು ಕಾಮುಕರಲ್ಲ. ಭಗವಂತನಿಗೆ ಕಾಮದೋಷ ಇಲ್ಲ, ಅದರ ನಿರ್ಣಯ ಮಾಡುವುದಕ್ಕೆ ಈ ಮೋಹಿನ ರೂಪ. ಅಂದ್ರೆ ಬೇಕು ಅಂದ್ರೆ ಜಗತ್ತನ್ನೇ ಮೋಹಿಸುವ, ಜಗತ್ತನ್ನೇ ಸೆಳೆಯುವ ಸ್ತ್ರೀರೂಪವನ್ನ ತಾನೇ ತೆಗೆದುಕೊಳ್ಳಬಲ್ಲ ಅಂತಹ ಭಗವಂತನಿಗೆ ಯಾವ ಸ್ತ್ರೀರೂಪವನ್ನು ಕಂಡ್ರೆ ಮೋಹ ಬರುವುದಿದೆ? ಯಾವ ವ್ಯಕ್ತಿಗೆ ಯಾವ ತರಹದ ಗುಣ ತನ್ನಲ್ಲಿಲ್ಲ
ಅದಕ್ಕಾಗಿ ಅವನಿಗೆ ಮತ್ತೊಂದರ ಅಪೇಕ್ಷೆ ಇರುತ್ತದೆ. ಯಾವನಿಗೆ ಯಾವುದು ಹೊಸದು, ಯಾವನಲ್ಲಿ ಯಾವುದಿಲ್ಲ, ಅವನಿಗೆ ಇನ್ನೊಬ್ಬರಿಂದ ಆ ಸುಖದ ಅಪೇಕ್ಷೆ. ತಾನೇ ಸ್ತ್ರೀ ರೂಪವನ್ನು ತೆಗೆದುಕೊಳ್ಳಬಲ್ಲ ಪುರುಷನೂ ಹೌದು ಸ್ತ್ರೀನೂ ಹೌದು, ನಪುಂಸಕ ಮಾತ್ರ ಅಲ್ಲ ದೇವರು. ತಾನು ಪುರುಷನಾಗಿಯೂ ಸ್ತ್ರೀಯಾಗಿಯೂ ಪುರುಷರ ತೇಜಸ್ಸನ್ನು ಸ್ತ್ರೀಯರ ಸೌಂದರ್ಯವನ್ನು ನಿಯಮನ ಮಾಡಬಲ್ಲ. ಯಾವ ಬೇಕಾದ ಸಂದರ್ಭದಲ್ಲಿ ಎಂತಹ ಸುಂದರವಾದ ರೂಪವನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳ ಪರಮಾತ್ಮನಿಗೆ ಇನ್ನೊಬ್ಬ ಸ್ತ್ರೀಯ ಅಪೇಕ್ಷೆ ಇಲ್ಲ, ಅವನಿಗೆ ಕಾಮುಕತೆ ಇಲ್ಲ ಅನ್ನುವುದನ್ನು ದೃಢ ಮಾಡಿ ವೇದವ್ಯಾಸ ದೇವರ ಬಗ್ಗೆ ಬಂದ ಶಂಕೆಯನ್ನು ಪರಿಹಾರ ಮಾಡುವುದಕ್ಕೋ ಏನೋ ಅನ್ನುವಂತೆ ಆ ವೇದವ್ಯಾಸಾವತಾರದ ಪೂರ್ವ ಭಾಗದಲ್ಲಿ ಮೋಹಿನಿ ಅವತಾರದ ವರ್ಣನವನ್ನು ಮಾಡುತ್ತಾರೆ. ಅತ್ಯದ್ಭುತವಾದ ಸುಂದರವಾದ ರೂಪ ಭಗವಂತನ ಮೋಹಿನಿ ರೂಪ. ಅದಕ್ಕಾಗಿಯೇ ಪರಮಾತ್ಮನಿಗೆ ವಾಮನ ಅಂತೂ ಕರೀತಾರೆ. ವಾಮ ಅಂದ್ರೆ ಸ್ತ್ರೀಯರಲ್ಲಿರುವಂತಹ ರೂಪ, ಸೌಂದರ್ಯ, ಲಾವಣ್ಯ. ಆ ಲಾವಣ್ಯವನ್ನು ನಿಯಮನ ಮಾಡುವ ಪರಮಾತ್ಮನಿಗೆ ವಾಮನ. ವಾಮನ ಅಂದ್ರೆ ಬರೀ ಕುಳ್ಳಾಗಿದ್ದಾನೆ ದೇವರು ಅಂತ ಕರೀತಾರೆ. ಹಾಗನಬೇಡಿ ಅಂತ ತೋರಿಸುವುದಕ್ಕೆ ಅವನು ತ್ರಿವಿಕ್ರಮನಾಗಿ ಬೆಳೆದ. ಹಾಗಾದ್ರೆ ಅವನು ಯಾಕೆ ವಾಮನ? ಜಗತ್ತಿನೊಳಗಿರುವ ಎಲ್ಲ ಸೌಂದರ್ಯ ತತ್ವವನ್ನೇ ನಿಯಮನ ಮಾಡುವ ಮಹಾನುಭಾವ. ಅವನಿಗೆ ಸೌಂದರ್ಯ ಅಂದ್ರೆ ಏನು? ಬೇಸರ. ಅವನಿಗೆ ಬೇಸರನೂ ಇಲ್ಲ, ಅದು ದೋಷ. ತಾತ್ಪರ್ಯ ಅದರ ಬಗ್ಗೆ ಅವನಿಗೆ ಮೋಹ ಇದೆ. ಮೋಹಿನಿ ಇನ್ನೊಬ್ಬರಿಗೆ ಮೋಹವನ್ನು ಕೊಡುವವನಷ್ಟೇ. ಮುಗ್ಧ ಅಲ್ಲ, ಮುಗ್ಧ ಬೇರೆ, ಮೋಹಿನಿ ಬೇರೆ. ಇವನಿಗೆ ಮೋಹ ಇದ್ರೆ ಇವನು ಮುಗ್ಧ. ಇವನು ಮುಗ್ಧ ಅಲ್ಲ, ಇವನು ಮೋಹಿನಿ. ಇನ್ನೊಬ್ಬರಿಗೆ ಮೋಹವನ್ನು ಕೊಡುವವನಷ್ಟೇ ಇವನು. ಮಂಡಿಗೆ ಮಾಡಿರ್ತಾರೆ, ಮಂಡಿಗೆ ಮಾಡಿದವರು, ಜಿಲೇಬಿ ಮಾಡಿದವರು, ಮೂರು ನಾಲ್ಕು ತಾಸು ಕೂತು ಮಾಡಿರ್ತಾರ ಪಾಪ ಒಲೆ ಮುಂದೆ. ನೀವೇನ್ ಅನ್ಕೋತೀರಿ? ಏ ಪಾಪ ಇಷ್ಟೆಲ್ಲ ಮಾಡಿದ್ದಾರೆ, ನಾನೇ ಇಷ್ಟು ತಿಂದ ಮೇಲೆ ಅವರಿಗೆ ನಮ್ ಡಬಲ್ ಟ್ರಿಬಲ್ ಹಾಕಬೇಕು ಅಂತ ಅವರು ಮುಟ್ಟೋದೇ ಇಲ್ಲ ಅದನ್ನ. ಅವರಿಗೆ ನೋಡಿ 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 ಮಾಡಿ 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 ಬೇಸರ ಬಂದಿರ್ತದೆ. ಒಂದು ಸಾರು ಅನ್ನ ಉಂಡಿ ಅದು ಓಡೋಗ್ತಾರ ಅವರಿಗೆ, ಅದು ಬೇಕೇ ಆಗುವುದಿಲ್ಲ. ನಿಮಗದು ಬೇಕು, ಯಾಕೆಂದ್ರೆ ನಿಮ್ಮ ಮನೆಯಲ್ಲಿ ಏನೋ ಮದುವೆ ಇದ್ರೆ, ಮುಂಜೆ ಇದ್ರೆ, ಅಥವಾ ರಾಮದೇವರ ಮನೆಗೆ ಬಂದ್ರೆ ಆಗ ಮಂಡಿಗೆ ಅಪರೂಪಕ್ಕೊಂದ್ಸಲ ಮಾಡಿಸ್ತೀರಿ. ನಿಮಗೆ ಮಂಡಿಗೆ ಅಂದ್ರೆ ಬಹಳ ಉತ್ಸಾಹ. ಅವರಿಗೆ ದಿವಸ ಮಾಡಿ ಅದನ್ನು ನೋಡಿದ್ರೆ ಹೇಗೆ ಬರ್ತದೆ ಅವರಿಗೆ? ಈ ಪರಿಸ್ಥಿತಿ ಒಳಗೆ ಅವರಿರ್ತಾರೆ. ಹಾಗೆ ಇವನು ವಾಮನ, ಇವನು ಮೋಹಿನಿ. ಅತ್ಯದ್ಭುತವಾದ ಸೌಂದರ್ಯವನ್ನ ಸೃಷ್ಟಿ ಮಾಡುವ ಫ್ಯಾಕ್ಟ್ರಿನೇ ಇದೆ ಇವನು. ತನ್ನ ತೊಡೆಯಿಂದ ಅಪ್ಸರಾಸ್ತ್ರೀಯರನ್ನು ಸೃಷ್ಟಿ ಮಾಡಿದ ನಾರಾಯಣಾವತಾರದಲ್ಲಿ ಇಂದ್ರದೇವರು ಪರೀಕ್ಷೆ ಮಾಡಲು ಕಳಿಸಿದಾಗ ಅಂತಹ ಭಗವಂತನಿಗೆ ತನ್ನ ರೋಮರೂಪಗಳಿಂದ ಅಪ್ಸರಾಸ್ತ್ರೀಯರನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯ ಇದ್ದ ಪರಮಾತ್ಮನಿಗೆ ಏನಾಗಬೇಕಾಗಿದೆ? ನಿವಾಳಿಸಿ ಒಗೆಯೋದು ಅಂತಾರಲ್ಲ ಹಾಗೆ. ಇಂತಹ ಸೌಂದರ್ಯಗಳ ಬಗ್ಗೆ ಅವನಿಗೆ ಯಾವುದೇ ವಿಧವಾದ ಮೋಹ ಇಲ್ಲ. ಅವನು ಮುಗ್ಧ ಅಲ್ಲ, ಅವನು ಮೋಹಿನಿ. ಆದ್ದರಿಂದ ವೇದವ್ಯಾಸ ದೇವರಿಗೆ ಸರ್ವಥ ಘೃತಾಶಿಯ ಬಗ್ಗೆ ಕಾಮ ಇರಲಿಲ್ಲ. ಕಾಮ ಇದ್ದವರಂತೆ ಕೇವಲ ತೋರಿಸಿ ಅವಳಿಗೊಂದು ಅನುಗ್ರಹ ಮಾಡುವುದಕ್ಕೆ ಕೇವಲ ತನ್ನ ಸ್ವರೂಪ ಸಾಮರ್ಥ್ಯದಿಂದಲೇನೆ ಶುಕಾಚಾರ್ಯರನ್ನು ಪರಮಾತ್ಮ ಹುಟ್ಟಿಸಿದ್ದೇ ಹೊರತು ಉಳಿದ ಸಾಮಾನ್ಯ ಕಾಮುಕರಂತೆ ಭಗವಂತನನ್ನು ಭಾವಿಸಬೇಡಿ ಅನ್ನುವುದಕ್ಕಾಗಿಯೂ ಏನೋ ಅನ್ನುವಂತೆ ಮೋಹಿನಿಯ ಅವತಾರದ ಸುಂದರವಾದ ವರ್ಣನನ್ನು ಮಾಡುತ್ತಾರೆ. ಮುಗ್ಧರಾಗಿ ದೈತ್ಯರೆಲ್ಲ ಕೈಜೋಡಿಸಿ ನಿಂತರು. ನೀವು ಅವರಲ್ಲಿ ಪರಸ್ಪರ ಕಲಹ ಶುರುವಾಗಿತ್ತು. ಯಾರಿಗೆ ಈ ಅಮೃತ ಅಂತ ಕಲಶವನ್ನ ಬಿಚ್ಚಿ ಯಾರೂ ಕುಡಿತಾ ಇಲ್ಲ, ಎಲ್ಲರೂ ಜಗಳಾಡ್ತಾ ಇದ್ದಾರೆ. ಇದೇ ಭಗವಂತನ ಮಾಯೆ, ಪರಮಾತ್ಮನ ಮಾಯೆ. ಕೊನೆಗೆ ಭಗವಂತನಿಗೆ ಅದನ್ನು ಒಪ್ಪಿಸಿದ್ದಾರೆ. ಪರಮಾತ್ಮ ಹೇಳಿದ, ಸುಳ್ಳು ಹೇಳಲಿಲ್ಲ ದೇವರು, ಸತ್ಯವನ್ನೇ ಹೇಳಿದ. ನನ್ನ ಇಷ್ಟ ಬಂದಂತೆ ನಾನು ಮಾಡುತ್ತೇನೆ, ಇದಕ್ಕೆ ನಿಮಗೆ ಒಪ್ಪಿಗೆ ಇದ್ರೆ ನನ್ನ ಹತ್ರ ಕೊಡಿ. ನನ್ನ ಮೇಲೆ ವಿಶ್ವಾಸ ಮಾಡೋದು ಒಳ್ಳೇದಲ್ಲ. ಮತ್ತೆ ನಾನೊಬ್ಬ ಸ್ತ್ರೀ, ಸ್ತ್ರೀ ನನ್ನ ಮೇಲೆ ನೀವು ವಿಶ್ವಾಸ ಮಾಡಬೇಡಿ. ನಾನೇನು ಮೋಸ ಮಾಡುತ್ತೇನೆ, ವಂಚನೆ ಮಾಡುತ್ತೇನೆ ನಿಮಗೆ ಗೊತ್ತಿಲ್ಲ. ಯಥೇಷ್ಟತೋಹಂ ವಿಭಜಾಮಿ ನ ವಿಶ್ವಸಧ್ವಂ ಮೈಕೇನ ಚಿತ್ ಕ್ವಚಿತ್. ವಿಶ್ವಾಸ ಮಾಡಬೇಡಿ ಅಂತ ಹೇಳಿದ. ಮತ್ತೆ ಇದಕ್ಕೂ ಹೆಚ್ಚಿಗೆ ಏನು ಹೇಳಬೇಕು? ಇಷ್ಟು ಹೇಳಿದರೂ ವಿಶ್ವಾಸ ಮಾಡಿದರು. ನನ್ನ ಇಚ್ಛೆಗೆ ಬಂದಾಗೆ ನಾನು ಬಡಿಸ್ತೇನೆ, ನಿಮಗೆ ಬಡಿಸ್ತೇನೋ ಬಿಡುತ್ತೇನೋ ಗೊತ್ತಿಲ್ಲ ನಾನು. ಅದಕ್ಕೂ ಸುಮ್ಮನೆ ಇದ್ದಾರೆ ಇವರು. ಇದೇ ಮಾಯೆ, ಮನ್ಮಾಯಾ ಮೋಹಿತಾ ಸರ್ವೇ. ಇಷ್ಟು ಹೇಳಿದರು, ಓ ಹಾಗಾದ್ರೆ ಇವಳು ಬಹಳ ಡೇಂಜರಸ್ ಇದ್ದಾಳೆ, ನಾವು ಕೊಡಬಾರದು ಇವಳಲ್ಲಿ ಕೈಯಲ್ಲಿ ಅಂತ ಗೊತ್ತಾಗಬೇಕಾಗಿತ್ತು, ಗೊತ್ತಾಗಲಿಲ್ಲ.
ಕಾಮಕ್ಕೆ ವಶರಾಗಬೇಡಿ, ವಶರಾದ್ರೆ ತಿಳುವಳಿಕೆಯನ್ನು ಕಳೆದುಕೊಳ್ಳುತ್ತೀರಿ ಅಸುರರಂತೆ ಅನ್ನುವ ಸಂದೇಶವನ್ನು ಕೂಡ ಭಗವಂತ ಈ ಮೂಲಕ ನೀಡುತ್ತಾನೆ. ಅವರು ಎಲ್ಲವನ್ನೂ ಮರೆತಿದ್ದಾರೆ. ಯಾವುದಕ್ಕಾಗಿ ನಾವು ಮಥನ ಮಾಡಿದ್ದು ಒದ್ದಾಡಿದ್ದು ಅನ್ನುವುದನ್ನು ಮರೆತು ಕಲಶವನ್ನು ಕೊಟ್ಟರು. ಭಗವಂತ ಅವರನ್ನು ಪ್ರತ್ಯೇಕವಾಗಿ ಕೂಡಿಸಿ ಅವರೆಲ್ಲರಿಗೂ ಕಣ್ಣು ಮುಚ್ಚುವುದಕ್ಕೆ ಹೇಳಿದ್ದಾನೆ. ನಾನು ಸ್ತ್ರೀ, ನಿಮ್ಮ ಮಧ್ಯದಲ್ಲಿ ಓಡಾಡುವಾಗ ನಾಚಿಕೆಯಾಗತ್ತೆ, ಕಣ್ಣು ಮುಚ್ಚಿಕೊಳ್ಳಬೇಕು ಅಂತ. ದೃಶೋ ಮೀಲಯ, ಅದಕ್ಕೆ ವಾದರಾಜಸ್ವಾಮಿಗಳಂತಾರೆ, ಲಜ್ಜಾನೂ ಒಂದು ದೋಷನೇ. ದೇವರಿಗೆ ನಾಚಿಕೆ ಹೇಗೆ ಬಂತು? ನಾಚಿಕೆ ಒಂದು ದೋಷ ಅಲ್ವೇ? ಅದಕ್ಕಂತಾರೆ ನಾಚಿಕೆ ಇದು ದೋಷ ಅಂದ್ರೆ ದುಷ್ಟರನ್ನ, ದುರ್ಜನರನ್ನ, ಪಾಪಿಗಳನ್ನ ನೋಡುವುದಕ್ಕೆ ನಾಚೋದು ಒಂದು ಗುಣನೇ. ನಾಚಿಕೆ ಎಲ್ಲ ಹೊತ್ತಿಗೂ ದೋಷ ಅಲ್ಲ, ಅದು ಕೆಲವು ಹೊತ್ತಿಗೆ ಗುಣನೇ. ಅದು ಪಾಪಿನಾಂ ದರ್ಶನೇ ಲಜ್ಜಾಯಾಹ ಅದು ಗುಣತ್ವ ಅಂತಾರೆ. ನಿಜವಾಗಿ ಈ ಲಜ್ಜಾ, ನಾಚಿಕೆ, ಹರಿ ಇದನ್ನು ವಾಲ್ಮೀಕಿಗಳಂತೂ ರಾಮಾಯಣದಲ್ಲಿ ಬಹಳ ದೊಡ್ಡ ಗುಣವನ್ನಾಗಿ ಕಂಡಿದ್ದಾರೆ. ಅವರು ಬೇರೆ ಗುಣಗಳ ವರ್ಣನೆ ಮಾಡುವಕ್ಕಿಂತಲೂ ಹೆಚ್ಚಾಗಿ ಅಥವಾ ಪ್ರತಿ ಸಂದರ್ಭದಲ್ಲಿಯೂ ಶ್ರೀಮಂತವು, ಶ್ರೀಮಾನ್ ರಾಮ ಲಕ್ಷ್ಮಣರ ಬಗ್ಗೆ ಹೇಳುವಾಗ. ಯಾಕೆಂದ್ರೆ ನಾಚಿಕೆ ರಾಮದೇವರಿಗೆ ಅದು ಕೇವಲ ನಟನೆಯಾಗಿರಬಹುದು, ಆದರೆ ರಾಮದೇವರು ಜಗತ್ತಿಗೆ ಆದರ್ಶ ತೋರಿಸುವಾಗ ನಾಚಿಕೆ ಇರಬೇಕು ಅಂತಾನೆ. ನಾಚಿಕೆ ಇಲ್ಲ ಅಂದ್ರೆ ಅವನು ಹಾಳಾದ ಅಂತ ಅರ್ಥ. ಮನುಷ್ಯ ಇವತ್ತು ಏಕಾದಶಿ ಇದೆ ಅಂತ ಇಟ್ಕೊಳ್ಳಿ, ನಿನ್ನೆ ಇತ್ತು, ಏಕಾದಶಿನೇ ಇದೆ, ಏನೋ ಮುಚ್ಚಿ ಕದ್ದು ಕೆಲವರು ಮನೆಯೊಳಗೆ ಹೋಗಿ ತಿಂದು ಬಂದಿರಬಹುದು. ಆದ್ರೆ ಇಲ್ಲಿ ಸಭೆಯಲ್ಲಿ ತಿನ್ನೋ ಧೈರ್ಯವನ್ನು ಯಾರಾದರೂ ಮಾಡ್ತೀರಾ? ಈ ಸಭೆಯಲ್ಲಿ ಬೇರೆ ಬೇರೆ ಕ್ಲಬ್ಗಳಿಗೆ ಹೋದಾಗ ತಿನ್ನಬಹುದು. ಯಾಕಂದ್ರೆ ಮನುಷ್ಯಗೊಂದು ನಾಚಿಕೆ ಇದೆ, ನಾಲ್ಕು ಜನರಲ್ಲಿ ಏಕಾದಶಿ ನಾನು ತಿಂದ್ರೆ ಹೇಗೆ, ಸರಿಯಲ್ಲ ಅಂತ. ಆ ನಾಚಿಕೆನೆ ನಿಮ್ಮನ್ನ ಸ್ವಲ್ಪತ್ತಾದರೂ ಧರ್ಮದಲ್ಲಿ ಇರುವಂತೆ ಮಾಡುತ್ತದೆ. ಅಂದ್ರೆ ಇಷ್ಟೇ ಮಾಡಬೇಕು ಅಂತ ಇಟ್ಕೋಬೇಡಿ. ಮತ್ತೆ ಅಂದ್ರೆ ಮನುಷ್ಯನಿಗೆ ಕೊನೆಗಿರೋದು ನಾಚಿಕೆ. ಚಿಕ್ಕ ಮಕ್ಕಳು ಮಾಡ್ತಾರಲ್ಲ, ನಿನಗೇನಾಗಿದೆ ಉಪವಾಸ ಮಾಡುವುದಕ್ಕೆ ಧಾಡಿ ಅಂತ ಬೈದ್ರೆ, ಓಹೋ ಹಾಗಾದ್ರೆ ನಾನು ಮಾಡಬೇಕು ಅಂತ ಅವನಿಗೆ ಅನಿಸ್ತದೆ. ಯಾಕಂದ್ರೆ ಅದೊಂದು ನಾಚಿಕೆ. ಸಣ್ಣ ಸಣ್ಣ ಮಕ್ಕಳು ಮಾಡ್ತಾರಲ್ಲ, ಏಳೇಳು ವರ್ಷ, ಎಂಟೆಂಟು ವರ್ಷದ ಮಕ್ಕಳು ವಿದ್ಯಾಪೀಠಗಳಲ್ಲಿ ಎರಡೆರಡು ಉಪವಾಸ ಮಾಡ್ತಾರೆ. ನಾವಿಷ್ಟು ವಯಸ್ಸಾಗಿ ಇಷ್ಟನ್ನೂ ಸಾಧಿಸದೇ ಇದ್ರೆ ಹೇಗೆ? ಇದೊಂದು ನಾಚಿಕೆ. ಈ ನಾಚಿಕೆ ಅವನನ್ನು ಉಪವಾಸ ಕಚ್ಚುತ್ತದೆ. ಚಿಕ್ಕ ಮಕ್ಕಳು ಚೆನ್ನಾಗಿ ಹೋಗಿ ಶಾಸ್ತ್ರಗಳ ಅಧ್ಯಯನ ಮಾಡುವಾಗ ನಾನು ಮುದುಕನಾಗಿ ಒಂದು ಎರಡು ಅಕ್ಷರನೂ ಕೇಳಲಿಲ್ಲ ಅಂತ ನಾಚಿಕೆ ಅವನನ್ನು ಅಧ್ಯಯನಕ್ಕೆ ಹಚ್ಚುತ್ತದೆ. ನಾಚಿಕೆನೇ ಇಲ್ಲದ್ರೆ ಏನು ಮಾಡಿದ್ರು? ಲಜ್ಜಾಮೇಕಾಂ ಪರಿತ್ಯಜ. ನಾಚಿಕೆ ಇಲ್ಲದೇ ಇದ್ದವನು ಹಾಳಾಗಿ ಹೋದ ಅಂತ ಅರ್ಥ. ಹೀಗಾಗಿ ನಾಚಿಕೆ ಇದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಬೇಕು ಅಂತ ತಿಳಿಸುವುದಕ್ಕೆ ಭಗವಂತ ಆ ರೀತಿಯಾಗಿ ನಾಚಿದವರಂತೆ ತೋರಿಸ್ತಾನೆ. ಆಗ ದೇವತೆಗಳಿಗೆ ಮಾತ್ರ ಅಮೃತವನ್ನ ಬಡಿಸಿದ. ಅಮೃತವನ್ನ ತಿನ್ನುವ ಅಧಿಕಾರ ಇದ್ದವರು, ಯೋಗ್ಯತೆ ಇದ್ದವರು, ಚೌರ್ಯ ಮಾಡದಿದ್ದವರು, ಕಳ್ಳತನ ಮಾಡದವರು, ವಸ್ತುವನ್ನ ಭಗವಂತನಿಗೆ ಒಪ್ಪಿಸಿದವರು, ಆದ್ದರಿಂದ ಅವರಿಗೆ ಮಾತ್ರ ಭಗವಂತ ಅಮೃತವನ್ನ ಬಡಿಸಿದ. ಇವರು ನೋಡಿ, ಚೌರ್ಯವನ್ನೂ ಮಾಡಿದ್ದಾರೆ, ಕಳ್ಳತನನೂ ಇದೆ, ಕಾಮುಕರೂ ಆಗಿದ್ದಾರೆ. ಪರಮಾತ್ಮನನ್ನ ಕಾಮುಕ ದೃಷ್ಟಿಯಿಂದ ನೋಡಿದರು. ಸಿಕ್ಕ ಸಿಕ್ಕವರು ಭಗವಂತನನ್ನ ಕಾಮುಕ ದೃಷ್ಟಿಯಿಂದ ನೋಡುವ ಅಧಿಕಾರ ಪಡೆದಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ನಿರ್ಣಯ ಮಾಡ್ತಾರೆ. ಲಕ್ಷ್ಮೀದೇವಿ, ಗೋಪಿಕಾಸ್ತ್ರೀಯರು ಲಕ್ಷ್ಮೀ ಆವೇಶ ಇದ್ದದ್ದರಿಂದ ಅವರು ಗೋಪ್ಯ ಕಾಮಯುತವಾದ ಭಕ್ತಿಯನ್ನ ಮಾಡಿದರು ಅಂತ ಎಲ್ಲರೂ ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ, ಮಾಡಿದರೆ ಅದು ಅಪರಾಧ. ಅವರಲ್ಲಿ ಲಕ್ಷ್ಮೀ ಆವೇಶ ಇತ್ತು, ವಿಶೇಷವಾದ ತಪಶ್ಚರ್ಯ ಮಾಡಿ ವರ ಪಡೆದಿದ್ರು, ಅವರಿಗೆ ಆ ಕಾಮಯುತವಾದ ಭಕ್ತಿಯನ್ನ ಮಾಡುವುದಕ್ಕೆ ಇತ್ತು, ಉಳಿದವರಿಗಿಲ್ಲ. ಅಸುರರು ಇವರು ಭಗವಂತನಲ್ಲಿ ಕಾಮ ಮಾಡಿದ್ದಾರೆ, ಕಾಮುಕರಾಗಿದ್ದಾರೆ ಒಂದು ತಪ್ಪು, ಚೌರ್ಯ ಮಾಡಿದ್ದಾರೆ ಒಂದು ತಪ್ಪು, ದೇವರ ಸ್ವಾತಂತ್ರ್ಯ ತಮ್ಮಲ್ಲಿದೆ ಅಂತ ತಿಳಿದಿದ್ದಾರೆ ಮತ್ತೊಂದು ತಪ್ಪು. ಈ ಎಲ್ಲ ತಪ್ಪು ಮೊದಲಿಗೆ ಮಹಾ ಅಹಂಕಾರದಿಂದ ನಾವು ಬಾಲ ಹಿಡಿಯೋದಿಲ್ಲ, ಮುಖ ಹಿಡಿಯುತ್ತೇವೆ ಅಂತ ಅಲ್ಲಿಂದ ಶುರು. ಅಹಂಕಾರ, ಚೌರ್ಯ, ಕಾಮುಕತೆ ಒಂದೊಂದನ್ನು ತೋರಿಸ್ತಾ ಬಂದಿದ್ದಾರೆ. ಈ ಎಲ್ಲಾ ದೋಷಗಳ ಸರಮಾಲೆ ಇದ್ದಂತರಿಂದ ಭಗವಂತ ಅವರಿಗೆ ಅಮೃತವನ್ನ ಹಾಕಲಿಲ್ಲ, ದೇವತೆಗಳಿಗೆ ಮಾತ್ರ ಅಮೃತವನ್ನ ಹಾಕಿದ್ದಾನೆ. ದೇವತೆಗಳು ಅಮೃತಪಾನವನ್ನ ಭಕ್ತಿಯಿಂದ ಮಾಡಿದ್ದಾರೆ.
ಅಮೃತದ ವರ್ಣನೆಯನ್ನು ಭಾಗವತ ತಾತ್ಪರ್ಯದಲ್ಲಿ ಮಾಡುತ್ತಾರೆ. ಅಮೃತದ ರುಚಿ ಏನು ಅಂತ, ಯಾಕಂದ್ರೆ ನಾವ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕುಡಿದವರಲ್ಲ ಯಾರು. ಶ್ರೀಮದಾಚಾರ್ಯರು ಹೇಳ್ತಾರೆ ಅಮೃತಕ್ಕೆ ಷಡ್ರಸಗಳಿವೆ ಅಂತ ಹೇಳ್ತಾರೆ. ಅಮೃತಕ್ಕೆ ಎಲ್ಲಾ ರಸಗಳೂ ಇವೆ. ಯಾಕೆಂದ್ರೆ ಯಾವುದೇ ಒಂದು, ಎಷ್ಟು ಮಹತ್ವಪೂರ್ಣವಾದದ್ದಿದೆ ನೋಡಿ, ಯಾವ ಒಂದು ರಸವು ಬಹಳ ಆದರೆ ಬೇಸರ ಬರುತ್ತೆ. ಬಹಳ ಸಿಹಿ ಆದರೂ ಆಗುವುದಿಲ್ಲ, ಬಹಳ ಹುಳಿ ಆದರೂ ಸರಿ ಹೋಗುವುದಿಲ್ಲ. ಮನುಷ್ಯನಿಗೆ ಷಡ್ರಸಗಳು ಬೇಕು. ಅಮೃತವನ್ನೇ ಅನ್ನವಾಗಿ ತಿನ್ನುವ ದೇವತೆಗಳಿಗೆ ಹಾಗಾದ್ರೆ ಬೇಸರ ಬರಬೇಕು. ಯಾಕಂದ್ರೆ ಬರೀ ಸಿಹಿ, ಸಾಮಾನ್ಯವಾಗಿ ಒಳ್ಳೆಯ ವಸ್ತು ಅಂದ್ರೆ ಸಿಹಿ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ. ಅಮೃತ ಇದು ಬರೀ ಸಿಹಿ, ಹಾಗಾದ್ರೆ ದೇವತೆಗಳಿಗೆ ಬೇಸರವೇ? ಅಮೃತಕ್ಕೆ ಷಡ್ರಸಗಳಿವೆ ಅಂತ ಆಚಾರ್ಯ ಹೇಳುತ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಅದಕ್ಕೆ ಬೇಸರನೇ ಬರೋದಿಲ್ಲ, ನಿಮಗೆ ಯಾವಾಗ ಹೇಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡಬಹುದು. ಆ ತರಹದ ಅದ್ಭುತವಾದ ರಸ ಅದನ್ನ ಅವರು ಅಮೃತವನ್ನ ಪಾನ ಮಾಡಿದ್ದಾರೆ. ರಾಹು ಅಮೃತವನ್ನ ಪಡೆಯಬೇಕು ಅಂತ ಸಾವಿರ ಜನ್ಮಗಳಲ್ಲಿ ತಪಶ್ಚರ್ಯ ಮಾಡಿದ್ದ ಅವನು. ಸಾವಿರ ವರ್ಷ ಅಲ್ಲ, ಸಾವಿರ ಜನ್ಮ. ತೇನಾಮೃತಾರ್ಥಂ ಹಿ ಸಹಸ್ರ ಜನ್ಮಸು. ಸಾವಿರ ಜನ್ಮಗಳಲ್ಲಿ ತಪಶ್ಚರ್ಯ ಮಾಡಿ ನಾನು ಅಮೃತಪಾನ ಮಾಡಬೇಕು ಅಂತ ಬ್ರಹ್ಮದೇವರಿಂದ ವರ ಪಡೆದು ಅವನು ತಯಾರಾಗಿ ನಿಂತಿದ್ದಾನೆ. ಆದರೆ ದೇವರು ಬಡಿಸಲೇ ಇಲ್ಲ, ಕೇವಲ ದೇವತೆಗಳಿಗೆ ಮಾತ್ರ ಹಾಕ್ತಾ ಇದ್ದಾನೆ ಅಂತ ಗೊತ್ತಾಗಿ ದೇವತೆಗಳ ಸಾಲಲ್ಲಿ ಬಂದು ಕುಳಿತ. ದೇವರು ಕೈಯಲ್ಲಿ ಹಾಕಿದ, ಕುತ್ತಿಗೆಯನ್ನು ಕತ್ತರಿಸಿಬಿಟ್ಟ. ಹ್ರಾಶನ ಮಾಡಿದ್ದಾನೆ, ಸ್ವಲ್ಪ ಗಂಟಲದಲ್ಲಿ ಇಳಿದು ದೇಹದ ಈ ಕಬಂಧಕ್ಕೆ ಸ್ಪರ್ಶ ಮಾಡಿದೆ, ಅಷ್ಟರಲ್ಲಿ ರುಂಡ ಕೆಳಗೆ ಉರುಳಿ ಬಿದ್ದೋಯ್ತು. ಏನಿದು ಹೀಗಾಯಿತು? ಇದರೊಳಗೆ ಅನೇಕ ಸಮಸ್ಯೆಗಳು ಬರುತ್ತದಲ್ಲ. ಶ್ರೀಮದ್ ಆಚಾರ್ಯರ ನಿರ್ಣಯವನ್ನು ನಾವು ತಿಳಿಯದೇ ಇದ್ರೆ ಮೊದಲನೇ ಪ್ರಶ್ನೆ, ದೇವತೆಗಳ ಸಾಲಲ್ಲಿ ರಾಹು ಕುಳಿತವನು ಅಂತ ಪರಮಾತ್ಮನಿಗೆ ಗೊತ್ತಾಗಲಿಲ್ವೇ? ಇಷ್ಟು ತಿಳುವಳಿಕೆ ಇಲ್ವೇ ಭಗವಂತನಿಗೆ? ಇವನ ಮೇಲೆ ನಾವು ವಿಶ್ವಾಸ ಇಟ್ಟು ಏನ್ ಮಾಡೋದು? ಬಹಳ ಡೇಂಜರ್ ಅಲ್ಲ ಇದು. ಒಂದು ಸಾಲಿನಲ್ಲಿ ಮತ್ತೊಬ್ಬರು ಕುಳಿತದ್ದು ದೇವರಿಗೆ ಗೊತ್ತಾಗೋದಿಲ್ಲ ಅನ್ನೋದೊಂದು ಒಂದು ಕಾನ್ಸೆಪ್ಟ್ ನಾವು ಮಾಡ್ಕೊಂಡು ಬಿಟ್ರೆ ಇದು ಬಹಳ ದೊಡ್ಡ ಡೇಂಜರಸ್ ಆಯ್ತು. ಯಾಕೆ? ಈಗ ಒಂದು 10 ಜನ ಸಾಯಬೇಕು ಅಂತ ಆರ್ಡರ್ ಆಯ್ತು, ಯಮದೇವರ ಆರ್ಡರ್ ಆಗಿದೆ. ಜಗತ್ತಿನಲ್ಲಿ ಯಾರೇ ಸಾಯಬೇಕಾದರೂ ಯಮದೇವರ ಆರ್ಡರ್ ಆಗ್ಬೇಕಲ್ಲ, ಈ 10 ಜನ ಸಾಯಬೇಕು ಅಂತ. ತಪ್ಪಿ ಅವನು ಒಬ್ಬ ಸಾಲಿನಲ್ಲಿ ಕುಳಿತಿದ್ದ, ಅವನು ಸಾಯಬೇಕೋ ಬಿಡಬೇಕೋ ಗೊತ್ತಾಗಿಲ್ಲ. ಯಾಕಂದ್ರೆ ಕನ್ಫ್ಯೂಷನ್ ಆಗುತ್ತೆ, ಒಂದೇ ಸಾಲಲ್ಲಿ ಕೂತಾಗ ದೇವರಿಗೆ ಗೊತ್ತಾಗುವುದಿಲ್ಲ, ಅವರಿ ಯಮದೂತರಿಗೆ ಗೊತ್ತಾಗ್ತದೆ. ಕನ್ಫ್ಯೂಷನ್ ಆಗಿ ಸಾಯಬಾರದವನು ಸತ್ರೆ ಆಗತ್ತೋ ಇಲ್ವೋ? ನಮಗೇನೋ ಒಳ್ಳೇದಾಗಬೇಕಾಗಿದೆ, ನನಗೇನೋ ಒಂದು ಲಾಟ್ರಿ ಸಿಗಬೇಕಾಗಿದೆ, ಅಥವಾ ಏನೋ ಒಂದು ದುಡ್ಡು ಸಿಗಬೇಕಾಗಿದೆ. ಆದರೆ ನನ್ನ ಜೊತೆಗೆ ಸಿಗದೇ ಇದ್ದವರೆಲ್ಲ ಕುಳಿತಿದ್ದಾರೆ. ಯಾರ ಕರ್ಮದಲ್ಲಿ ಸಿಗಬೇಕಾಗಿಲ್ಲ ಅವರೆಲ್ಲ ಜೊತೆಗೆ ಕುಳಿತಿದ್ದಾರೆ. ಕನ್ಫ್ಯೂಷನ್ ಆಗಿ ನನಗೂ ಸಿಗದೆ ಹೋದರೆ ಹೀಗೊಂದು ದೇವತೆಗಳ ಮೇಲೆ ದೇವರ ಮೇಲೇನೆ ಅವಿಶ್ವಾಸ ಬರುವ ಸಂದರ್ಭ ಹಾಗಾಗತ್ತೋ ಎಂದಾದರೂ ಎಂದಿಗೂ ಆಗಲ್ಲ. ಭಗವಂತನಿಗೆ ರಾಹು ಕುಳಿತದ್ದು ಗೊತ್ತಾಗಲಿಲ್ಲ ಅಂತಾಗಿ ಹೋದರೆ ಏನೋ ಅಚಾನಕ್ ಆಗಿ ಒಂದ್ಸಲ ಹೀಗಾಯಿತು ಅಂತಲ್ಲ, ಜಗತ್ತಿನ ವ್ಯವಸ್ಥೆಯೇ ತಿರುಗುಮುರುವಾಗುವ ಸಂದರ್ಭ. ದೇವರಿಗೆ ಗೊತ್ತಾಗುವುದಿಲ್ಲ ಅನ್ನುವ ಒಂದು ಮಾತು ಬಂದುಬಿಟ್ರೆ ಹಾಗಾದ್ರೆ ನಾವು ದೇವರ ಮೇಲೆ ವಿಶ್ವಾಸನೇ ಕಳೆದುಕೊಂಡು ಬಿಡೋದಾಗುತ್ತೆ. ಇಷ್ಟೆಲ್ಲ ನೀನು ಪ್ರವಚನ ಕೇಳಿದ್ದಿ, ಕೇಳಿದ್ದಕ್ಕೆ ನಿನಗೇನೋ ಒಂದು ಒಳ್ಳೆ ಫಲ ದೇವರು ಕೊಡಬೇಕಾಗಿದೆ. ಆದ್ರೆ ಕನ್ಫ್ಯೂಷನ್ ಆಯ್ತು, ನೀನ್ ಯಾರು ಅವನ ಯಾರು ಗೊತ್ತಾಗಲಿಲ್ಲ, ಅವನಿಗೆ ಕೊಟ್ಬಿಟ್ಟ ನಿನಗೋಯ್ತು. ಹೀಗಾಗೋದಾದ್ರೆ ನಾನು ಒಳ್ಳೆಯ ಕರ್ಮ ಮಾಡಿ ಏನ್ ಪ್ರಯೋಜನ ಅಂತ ನನಗೆ ಅನಿಸಿಬಿಡುತ್ತದೆ. ಈ ಅವಿಶ್ವಾಸ ಭಗವಂತನ ಬಗ್ಗೆ ಮಾಡಬೇಡಿ ಅಂತ ಆಚಾರ್ಯರಿಂದ ನಿರ್ಣಯ ಕೊಡ್ತಾರೆ. ಗೊತ್ತು ಪರಮಾತ್ಮನಿಗೆ, ಇವನು ರಾಹು ಅಂತ ಗೊತ್ತು, ಪಕ್ಕಾ ಗೊತ್ತು. ಅದಕ್ಕೆ ಕೈಯಲ್ಲಿ ಹಾಕಿದ, ಯಾಕೆ ಹಾಕಿದ? ಸಾವಿರ ಜನ್ಮ ಇವನು ತಪಸ್ಸು ಮಾಡಿದ್ದಾನೆ ಅಮೃತ ಪ್ರಾಶನ ಮಾಡುವುದಕ್ಕೆ. ನಾನು ಅಮೃತ ಕೊಡದೇ ಇರೋ ಹಾಗಿಲ್ಲ, ಬ್ರಹ್ಮದೇವರು ವರ ಕೊಟ್ಟಿದ್ದಾನೆ, ನನ್ನ ಮಗ ಹೇಳಿದ್ದಾನೆ ಕೊಡು ಅಂತ. ತಪಸ್ಸು ಮಾಡಿದ್ದಕ್ಕೆ ಫಲ ಕೊಡದೇ ಇದ್ರೆ ನಾಳೆ ಯಾರು ತಪಸ್ಸು ಮಾಡ್ತಾರೆ? ಅದೊಂದು ದೊಡ್ಡ ಸಮಸ್ಯೆಯೇ ಅಲ್ಲ. ದೇವರಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಹೇಗೆ ದೇವರ ಮೇಲೆ ವಿಶ್ವಾಸ ಹೋಗುತ್ತೆ? ತಪಸ್ಸು ಮಾಡಿದವರಿಗೆ ದೇವರ ಫಲ ಕೊಡುವುದಿಲ್ಲ ಅಂದ್ರೆ ಯಾರು ದೇವರ ಮೇಲೆ ವಿಶ್ವಾಸ ಇಡ್ತಾರೆ?
ನಾನು ತಪಸ್ಸು ಮಾಡಿದವರಿಗೆ ಫಲ ಕೊಡಲೇಬೇಕು, ಕೈಯಲ್ಲಿ ಹಾಕ್ತೇನೆ. ಆದರೆ ಜೊತೆಗೆ ಇನ್ನೊಂದಿದೆ, ಯಾರು ಸ್ವರೂಪತಃ ದೇವರನ್ನು ದ್ವೇಷ ಮಾಡುತ್ತಾರೆ, ಧರ್ಮವನ್ನ ಮಾಡೋದಿಲ್ಲ, ಧರ್ಮಕ್ಕೆ ವಿರೋಧಿಗಳಾಗಿದ್ದಾರೆ, ಸಮಾಜ ಕಂಟಕರಾಗಿದ್ದಾರೆ, ಅಂತಹ ಅಸುರರಿಗೆ ಎಂದಿಗೂ ನಾನು ಉದ್ಧಾರ ಮಾಡಬಾರದು. ಇದು ಒಂದು ತತ್ವ, ಅಷ್ಟೇ ಸತ್ಯವಾದ. ಮನುಷ್ಯ ಎಷ್ಟೇ ದ್ವೇಷ ಮಾಡಲಿ, ಸಮಾಜಕ್ಕೆ ಕಂಟಕನಾಗಿರಲಿ, ಮಹಾ ದುರ್ಜನನಾಗಿರಲಿ, ಲಂಚಕೋರ, ಕಳ್ಳ, ಕೊಲೆ ಮಾಡುವವನು, ಸಾವಿರೆಂಟು ಅಪರಾಧಗಳಿವೆ, ಇಷ್ಟೆಲ್ಲ ಇದ್ರೂ ಕೂಡ ಏನೋ ದೇವರಿಗೆ ಒಂದು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ, ಪೂಜೆ ಮಾಡಿದ, ತಪಸ್ಸು ಮಾಡಿದ ಅಂತೇಳಿ ದೇವರಿಗೆ ಅವನಿಗೆ ಎಲ್ಲವನ್ನೂ ಮಾಫಿ ಮಾಡಿಬಿಡೋದಾಗಿದ್ರೆ ದೊಡ್ಡ ಗೊಂದಲವಾಗತ್ತಲ್ಲ. ಇವರು ಒಂದಲ್ಲ, ಇವರು ಸ್ವರೂಪತಃ ಅನಾದಿ ಕಾಲದಿಂದ ದುರ್ಜನರಾದವರು, ದುಷ್ಟರು, ದುರುಳರು, ಇಂಥವರಿಗೆ ಉದ್ಧಾರ ಮಾಡಿದರೂ ತಪ್ಪು. ಇನ್ ತಪಸ್ಸು ಮಾಡಿದವರಿಗೆ ಏನೂ ಫಲ ಕೊಡೋದಿಲ್ಲ ಅಂತಾದ್ರೆ ಒಳ್ಳೆಯವರು ತಪಸ್ಸಿನ ಮೇಲೆ ವಿಶ್ವಾಸ ಕಳೆದುಕೊಂಡು ಬಿಡ್ತಾರೆ, ಅದನ್ನು ಮಾಡೋ ಹಾಗಿಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ತಪಸ್ಸು ಮಾಡಿದ್ದಾನೆ ಏನು ಅಂತ, ಅಮೃತ ಬೇಕು ಅಂತ, ಬಿತ್ತಲ್ಲ ಕೈಯಲ್ಲಿ ಸಾಕು, ತಪಸ್ಸಿಗೆ ಫಲ ಕೊಟ್ಟಂತೆ ಆಯಿತು. ತಪಸ್ಸಿನ ಮೇಲೆ ಯಾರೂ ವಿಶ್ವಾಸ ಕಳೆದುಕೊಳ್ಳಬೇಕಾಗಿಲ್ಲ, ತಪಸ್ಸಿಗೆ ಅಮೃತ ಫಲ ಕೊಟ್ಟಿದ್ದೇವೆ. ಆದರೆ ಅವನ ಅಷ್ಟೆಲ್ಲ ಕೆಟ್ಟ ಕೆಲಸಗಳನ್ನ ಮೊದಲಿನಿಂದ ಮಾಡಿದಾಗ, ಅವನ ಅಸುರ, ದೈತ್ಯ, ಧರ್ಮಕ್ಕೆ ವಿರುದ್ಧವಾಗಿ ವರ್ತನೆ ಮಾಡಿದಾಗ ಅಂಥವನಿಗೆ ಅನುಗ್ರಹ ಹೇಗೆ ಮಾಡಿದಿ? ಅವನ ಯೋಗ್ಯತೆ ಇಲ್ಲದೇ ಇದ್ದಾಗ ಅಮೃತವನ್ನು ಹೇಗೆ ಕೊಟ್ಟಿ ಅಂತ ಆಕ್ಷೇಪ ಬರಬಾರದಲ್ಲ. ಅದಕ್ಕಾಗಿ ಕುತ್ತಿಗೆಯನ್ನು ಕತ್ತರಿಸಿದೆ, ಅದು ಒಳಗೆ ಸ್ಪರ್ಶ ಆಗಿದೆ, ಪೂರ್ಣ ಹೋಗಿಲ್ಲ, ಅಷ್ಟಕ್ಕೆ ಕುತ್ತಿಗೆಯನ್ನು ಕತ್ತರಿಸಿ ಭಗವಂತ ಹಾಕಿಬಿಟ್ಟಿದ್ದಾನೆ. ಇದನ್ನೇ ಶ್ರೀಮದ್ ಆಚಾರ್ಯರ ನಿದರ್ಶನ ಅಂತ ತಿಳಿದುಕೊಳ್ಳಿ ಅಂತಾರೆ. ಯೋಗ್ಯತೆ ಇದ್ದಾಗ ಪ್ರಯತ್ನ ಮಾಡಿದರೆ ಫಲ ಸಿಗತ್ತೆ, ಯೋಗ್ಯತೆ ಇಲ್ಲದೆ ಏನು ಪ್ರಯತ್ನ ಮಾಡಿದರೂ ಫಲ ಸಿಗುವುದಿಲ್ಲ. ಇದು ಬಹಳ ದೊಡ್ಡ ಮಾತು. ಇವತ್ತಿನ ಜನರಲ್ಲಿ ಅವರು ಯಾರೇ ಇರಬಹುದು, ಬಹಳ ದೊಡ್ಡ ವ್ಯಕ್ತಿ ಇರಬಹುದು, ಸಣ್ಣ ವ್ಯಕ್ತಿ ಇರಬಹುದು, ಮಧ್ಯಮನಾಗಿರಬಹುದು, ಎಂಥದೇ ವ್ಯಕ್ತಿ ಇರಲಿ, ತಾನೇನ್ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಶಾಸ್ತ್ರ ಹೇಳುತ್ತದೆ ಅಂದ್ರೆ ಒಂದೇ, ದೇವರು ಹೇಳೋದು ಅಂದ್ರೆ ಒಂದೇ, ದೇವರ ಬಾಯಿ ಶಾಸ್ತ್ರವೇ. ಶಾಸ್ತ್ರದ ಮೂಲಕ ದೇವರು ಏನು ಆದೇಶ ಮಾಡಿದ್ದಾನೆ ಅದನ್ನು ತಾನು ಮಾಡಬೇಕು. ಇವತ್ತಿನ ಜನರಿಗೆ ಹಾಗಿಲ್ಲ, ತಮಗೇನ್ ಬೇಕು ಅನ್ನಿಸ್ತದೆ ಅದನ್ನು ಮಾಡ್ತಾರೆ. ಇದನ್ನು ಶಾಸ್ತ್ರದೊಳಗೆ ಹೇಗೆ ಅಡ್ಜಸ್ಟ್ ಮಾಡ್ತೀರಿ ನೋಡ್ಕೊಳ್ಳಿ ಅಂತಾರೆ ನಮ್ಮನ್ನು. ನಾನು ಹೀಗೆ ಮಾಡ್ತೇನೆ, ಇದನ್ನು ಶಾಸ್ತ್ರದ ದೃಷ್ಟಿಯಲ್ಲಿ ಹೇಗೆ ಅಡ್ಜಸ್ಟ್ ಮಾಡಬಹುದು, ಶಾಸ್ತ್ರದ ಚೌಕಟ್ಟಲ್ಲಿ ಹೇಗೆ ಫಿಟ್ ಮಾಡ್ತೀರಿ ಅಂತ ನೋಡಿಕೊಳ್ಳಿ. ಹಾಗೆಲ್ಲ ಮಾಡ್ಲಿಕ್ಕೆ ಬರುವುದಿಲ್ಲ. ಯಾರು ಫಿಟ್ ಮಾಡೋರು, ಯಾರು ಲೂಸ್ ಮಾಡೋರು? ಫಿಟ್ ಮಾಡಿದ್ರೆ ಫಲ ಕೊಡುವವನು ಯಾರು? ಅವನು ಬಹಳ ಜಿಟ್ಟನಾಗಿದ್ದಾನೆ. ನಾವೇನ್ ಫಿಟ್ ಮಾಡಿದ್ರು ಭಗವಂತ ತಾನು ಮಾಡಿದ ನಿರ್ಣಯವನ್ನು ಬದಲಾಯಿಸುವವನಲ್ಲ ಅವನು. ಅವನು ಮಾಡಿದಂತೆ ನಾವು ನಡೆದ್ರೆ ನಮಗೆ ಫಲ ಸಿಗೋದು. ಹಾಗಾಗಿ ನೀನು ಇಂಥವರು, ನೀನು ಶಾಸ್ತ್ರ ಓದಬೇಕು, ನೀನು ದೇಶದ ರಕ್ಷಣೆ ಮಾಡಬೇಕು, ನೀನು ವ್ಯಾಪಾರ ಮಾಡಬೇಕು, ಇಂತಿಂತಹ ಕೆಲಸವನ್ನ ಮಾಡಿ ನೀನು ಭಗವಂತನ ಸೇವೆಯನ್ನು ಮಾಡಬೇಕು, ಸಮಾಜದ ಸೇವೆಯನ್ನು ಮಾಡಬೇಕು, ಸಮಾಜದಲ್ಲಿ ಸೌಖ್ಯವನ್ನು ಕಾಪಾಡಬೇಕು, ಧರ್ಮವನ್ನೂ ರಕ್ಷಣೆ ಮಾಡಬೇಕು. ಇದನ್ನು ಭಗವಂತ ನಮಗೆ ಆದೇಶ ನೀಡಿದ್ದಾನೆ. ನನಗಿದು ಸೇರೋದಿಲ್ಲ, ನಾನು ಆ ಕೆಲಸ ಮಾಡುತ್ತೇನೆ, ಅದು ಸೇರೋದಿಲ್ಲ, ಇದನ್ನು ಮಾಡುತ್ತೇನೆ, ವೇದ ಓದಬೇಡ, ನಾನು ವೇದನೆ ಓದ್ತೇನೆ. ಯಾವುದನ್ನು ಮಾಡು ಅಂತ ಹೇಳಿದ್ದಾರೆ ಅದನ್ನು ಬಿಟ್ಟು, ಯಾವುದನ್ನು ಬೇಡ ಅಂದಿದ್ದಾರೆ ಅದನ್ನೇ ನಾನು ಮಾಡುತ್ತೇನೆ ಅಂತ ಹೊರಟ್ರೆ ಅದು ಸರಿಯಲ್ಲ. ಎಲ್ಲರೂ ಭಗವಂತನ ಸೇವೆ ಮಾಡಬೇಕು, ಇದರೊಳಗೆ ಎರಡು ಮಾತಿಲ್ಲ. ಆದರೆ ಯಾರು ಯಾವ ರೀತಿಯಿಂದ ನನ್ನ ಸೇವೆ ಮಾಡಬೇಕು ಅಂತ ದೇವರು ವ್ಯವಸ್ಥೆ ಮಾಡಿದ್ದಾರೆ, ಅವರು ಆ ಸೇವೆಯನ್ನು ಮಾಡಿದರೇನೆ ಭಗವಂತ ಅವರಿಗೆ ಅನುಗ್ರಹ ಮಾಡುತ್ತಾನೆ. ದೇವರ ಮನಸ್ಸಿಗೆ ಬಾರದ್ದನ್ನು ನಾವು ಒಂದಲ್ಲ ಸಾವಿರ ಜನ್ಮ ಎತ್ತಿ ಮಾಡಿದರೂ ರಾಹುಲಿಗೇನಾಯಿತೋ ಆ ಗತಿಯಾಗತ್ತೆ, ಎಚ್ಚರ ಇರಲಿ ಅಂತ ಆಚಾರ್ಯರು. ಆದ್ದರಿಂದ ಇದರಿಂದ ನಾವು ತಿಳಿಯಬೇಕಾದ ಸಂದೇಶ, ನಮಗೇನು ರುಚಿಸ್ತದೆ ಅದನ್ನು ನಾವು ಮಾಡ್ತಾ ಹೋಗೋದಲ್ಲ, ಶಾಸ್ತ್ರ ಏನು ವಿಧಿಸ್ತದೆ ಅದನ್ನು ಶಕ್ತಿ ಮೀರಿ ಪ್ರಯತ್ನ ಮಾಡಿ ನಾವು ಮಾಡುವುದರಲ್ಲಿರಬೇಕು, ಅಂದಾಗ ಮಾತ್ರ ನಮಗೆ ಸದ್ಗತಿ. ಮತ್ತೊಂದು ಸಮಸ್ಯೆ ನಮಗೆ ಬರುತ್ತದೆ, ಇಷ್ಟೆಲ್ಲ ಮಾಡಿ ನೀವು ರಾಹುವನ್ನು ಬೈತಾ ಇದ್ದೀರಿ, ಆದರೆ ಅದೇ ರಾಹುವಿಗೆ ಆಹುತಿಗಳನ್ನು ಹಾಕ್ತಾರೆ ಯಜ್ಞದಲ್ಲಿ. ಯಜ್ಞದಲ್ಲಿ ಆಹುತಿ ಹಾಕುವುದು ದೇವತೆಗಳಿಗೆ, ರಾಹುವಿಗೆ ಆಹುತಿಗಳನ್ನು ಹಾಕಿ ನೀವು ಅನುಗ್ರಹ ಪಡೆದುಕೊಳ್ಳುತ್ತೀರಲ್ಲ ರಾಹುಗ್ರಹದ ಪೂಜೆ ಮಾಡಿ, ಹೇಗೆ? ಸ್ವರೈಸ್ಸಮಾವಿಷ್ಟಂ ಶ್ರೀಮದ್ ಆಚಾರ್ಯರ ನಿರ್ಣಯ ಕೊಡುತ್ತಾರೆ. ಆ ರಾಹುವಿನ ತಲೆಯಲ್ಲಿ
ಅರ್ಥಾತ್ ರಾಹುವಿನಲ್ಲಿ 100 ದೇವತೆಗಳ ಸನ್ನಿಧಾನ ಇದೆ. ಹೀಗಾಗಿ ಅದೊಂದು ಗ್ರಹ ಆಯಿತು. ಕೊಟ್ಟ ಆಹುತಿಗಳನ್ನು ಸ್ವೀಕಾರ ಮಾಡುವವರು ಆ ಗ್ರಹದಲ್ಲಿರುವ ದೇವತೆಗಳೇ ಹೊರತು ಅಸುರನಲ್ಲ ಅಂತ ವಾದಿರಾಜಸ್ವಾಮಿಗಳವರು ಟಿಪ್ಪಣಿಯಲ್ಲಿ ವಿವರಣೆಯನ್ನು ನೀಡುತ್ತಾರೆ. ಹೀಗಾಗಿ ನಾವು ಆಹುತಿಯನ್ನು ಕೊಡುವಾಗ ಬಹಳ ಜಾಗರೂಕರಾಗಿ ಆ ರಾಹು ಎಂಬ ಅಧಿಷ್ಠಾನದಲ್ಲಿರುವ ದೇವತೆಗಳು 100 ಅಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಭಗವಂತನಿಗೆ ನಾವು ಆಹುತಿಗಳನ್ನು ಕೊಡ್ತಾ ಇದ್ದೇವೆ ಎಂಬ ಅನುಸಂಧಾನವಿರಬೇಕೇ ಹೊರತು ಇಷ್ಟೆಲ್ಲ ಅಪರಾಧ ಮಾಡಿದ ರಾಹುವಿಗೆ ಆಹುತಿಯನ್ನು ಕೊಟ್ಟು ನಾವಿನ್ನೆಲ್ಲಿ ಆಹುತಿಯಾಗಿ ಹೋಗಬೇಕಾಗಿದೆ, ಆ ರೀತಿ ಭಾವನೆ ಇರಬಾರದು ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೂಡ ಇಲ್ಲಿ ನೀಡುತ್ತಾ ಇದ್ದಾರೆ. ಭಗವಂತ ಸಮುದ್ರ ಮಥನ ಕಾಲದಲ್ಲಿ ಬಂದದ್ದು ಹಾಲಾಹಲ ವಾಯುದೇವರು ಪಾನ ಮಾಡಿದರು, ಅಮೃತ ದೇವತೆಗಳಿಗೆ ಹಂಚಿದ, ಇನ್ನನೇಕ ವಸ್ತುಗಳು ಬಂದಿತ್ತು. ಮಹಾಲಕ್ಷ್ಮಿ ಸಾಕ್ಷಾತ್ ಅವತಾರ ಮಾಡಿದ್ದಾಳೆ, ತಾನೇ ವಿವಾಹ ಮಾಡಿಕೊಂಡ. ಇದಲ್ಲದೆ ಅನೇಕ ವಸ್ತುಗಳನ್ನು ಐರಾವತ, ಉಚ್ಚೈಶ್ರವ, ಕೌಸ್ತುಭಮಣಿ ಇವುಗಳೆಲ್ಲವನ್ನು ಅಲ್ಲಿ ಪಡೆದದ್ದನ್ನು ಭಗವಂತ ವಿಭಾಗ ಮಾಡಿಕೊಡ್ತಾನೆ. ಕೌಸ್ತುಭವನ್ನು ತನ್ನ ಕೊರಳಿಗೆ ಹಾಕಿಕೊಂಡ. ಯಾರು ಕೌಸ್ತುಭ? ಬ್ರಹ್ಮದೇವರು ಅಂತಾರೆ. ಕೌಸ್ತುಭಮಣಿ ಅಂದ್ರೆ ಅದು ಬ್ರಹ್ಮದೇವರ ಮಣಿ. ಆ ಬ್ರಹ್ಮದೇವರು ಕೊಟ್ಟ ಮಣಿಯನ್ನು ಪರಮಾತ್ಮ ತನ್ನ ಕೊರಳಲ್ಲೇನೆ ಹಾಕಿಕೊಂಡಿದ್ದಾನೆ. ಅದಕ್ಕೆ ಅಭಿಮಾನಿಗಳು ಬ್ರಹ್ಮದೇವರು. ಲಕ್ಷ್ಮೀದೇವಿಗೆ ತನ್ನ ಹೃದಯದಲ್ಲೇನೆ ವಾಸವನ್ನು ಕೊಟ್ಟಿದ್ದಾನೆ. ಬರೀ ಬಂಗಾರ, ಬೆಳ್ಳಿ, ರೇಷ್ಮೆ ಸೀರೆಗಳು, ಜರತಾರಿ ಸೀರೆಗಳನ್ನು ಮಾತ್ರ ಹೆಂಡತಿಗೆ ಕೊಟ್ಟುಬಿಟ್ರೆ ಗಂಡನ ಕೆಲಸ ಮುಗಿಯಿತು ಅಂತ ತಿಳಿಯಬೇಡಿ. ಅದನ್ನು ಕೊಡುವವರು ಯಾರಾದರೂ ಆಗಬಹುದು. ನಿಮ್ಮ ಹೃದಯವನ್ನೇ ಕೊಡಿ, ವಿಶ್ವಾಸವನ್ನು ಕೊಡಿ, ಪ್ರೀತಿಯನ್ನು ಕೊಡಿ, ಅದರಿಂದ ಧರ್ಮವನ್ನು ಮಾಡಿಸ್ರಿ. ಅದು ನಿಜವಾಗಿ ಹೆಂಡತಿಗೆ ಕೊಡಬೇಕಾದದ್ದು ಅಂತ ತೋರಿಸುವುದಕ್ಕೆ ಭಗವಂತ ಅಥೇಂದಿರ ವಕ್ಷಸಿತೇ ತಮಸ್ಥಿತ, ತನ್ನ ಹೃದಯವನ್ನೇ ಲಕ್ಷ್ಮೀದೇವಿಗೆ ಕೊಡುವ ಮೂಲಕ ಗಂಡನೆಂಡಂದಿರಲ್ಲಿ ಪ್ರೀತಿ ಇದು ಬಹಳ ಮುಖ್ಯ, ವಿಶ್ವಾಸ ಇದು ಮುಖ್ಯ, ಆ ವಿಶ್ವಾಸದಿಂದ ಇಬ್ಬರು ಸೇರಿ ಧರ್ಮದ ರಥವನ್ನು ನಡೆಸಬೇಕು, ಹೃದಯವನ್ನು ಕೊಡಿ, ಬರೀ ಆಭರಣಗಳನ್ನು ಕೊಡಬೇಡಿ ಎಂಬ ಸಂದೇಶವನ್ನು ಭಗವಂತ ಇಲ್ಲಿ ನೀಡುತ್ತಾ ಇದ್ದಾನೆ. ಹೀಗೆ ಪರಮಾತ್ಮ ಅಮೃತ ಮಥನದಲ್ಲಿ ಬಂದ ಎಲ್ಲ ವಸ್ತುಗಳನ್ನು ಅವರವರ ಯೋಗ್ಯತೆಗೆ ತಕ್ಕಂತೆ ವಿಭಾಗ ಮಾಡಿ ಅವರವರಿಗೆ ಅನುಗ್ರಹ ಮಾಡಿ ದಯಪಾಲಿಸಿ ಯೋಗ್ಯತೆಗನುಗುಣವಾಗಿ ನಾವು ಫಲವನ್ನು ಪಡೆಯಬಹುದೇ ಹೊರತು ನಾವು ಪ್ರಯತ್ನ ಮಾಡುತ್ತೇವೆ ಏನನ್ನೂ ಸಾಧಿಸುತ್ತೇವೆ ಎನ್ನುವುದು ಸಾಧ್ಯ ಇಲ್ಲ ಎಂಬ ತಿಳುವಳಿಕೆಯನ್ನು ಈ ಮೂಲಕ ನೀಡಿದ್ದಾರೆ. ಶ್ರೀಕೃಷ್ಣ ಅರ್ಪಣೆ.